ಆಚಾರ್ಯ ಮಾನತುಂಗಾಚಾರ್ಯ ವಿರಚಿತ ಭಕ್ತಾಮರ ಸ್ತೋತ್ರದಲ್ಲಿ ಸ್ತೋತ್ರ 28ರಿಂದ 35ರವರೆಗೂ ಭಗವಾನ್ ಆದಿನಾಥರ ಅಷ್ಟಮಹಾ ಪ್ರಾತಿಹಾರ್ಯಗಳ ವರ್ಣನೆ ಬರುತ್ತದೆ. ಮಂದಾರ ಸುಂದರನ ಮೇರು ಸುಪಾರಿ ಜಾತ ಸಂತಾನ ಕಾದಿ ಕುಸುಮೋತ್ಕರ ವೃಷ್ಟಿ ಗಂಧೋದ ಬಿಂದು ಶುಭ ಮಂದ ಮರು ಪ್ರಪಾತ ದಿವ್ಯಾದಿವ ಪತತಿ ತೇ ವಚಸಾಂತತಿ. 33ನೇ ಸ್ತೋತ್ರದ ಭಾವಾರ್ಥ ಈ ಪ್ರಕಾರ ಇದೆ. ಮನೋಹರವಾಗಿ ಕಂಗೊಳಿಸುವ ದೇವಲೋಕದ ಕಲ್ಪವೃಕ್ಷಗಳ ಮಂದಾರ, ನಮೇರು, ಪಾರಿಜಾತ, ಸಂತಾನಕ ಮೊದಲಾದ ಸುಗಂಧಭರಿತ ಹೂವುಗಳು ಆಕಾಶದಿಂದ ಮಂದಮಾರುತ ಸಹಿತವಾಗಿ ಧರೆಗೆ ಬೀಳುತ್ತಿವೆ. ಈ ಪುಷ್ಪವೃಷ್ಟಿಯು ನಿಮ್ಮ ದಿವ್ಯ ವಚನಾಮೃತ ಧಾರೆಯು ಸಮ್ಯಜ್ಞಾನವೆಂಬ ತತ್ವಾರ್ಥ ಸಹಿತವಾಗಿ ಭೂಮಿಗೆ ಸುರಿಯುತ್ತಿರುವುದೋ ಎನ್ನುವ ಹಾಗೆ ಭಾಸವಾಗುತ್ತಿದೆ. ಈ ಪ್ರಕಾರವಾಗಿ ಆಚಾರ್ಯ ಮಾನತುಂಗರು ಭಕ್ತಾಮರ ಸ್ತೋತ್ರದ 33ನೇ ಸ್ತೋತ್ರದಲ್ಲಿ ಸುರಪುಷ್ಪವೃಷ್ಟಿ ಪ್ರಾತಿಹಾರ್ಯದ ವರ್ಣನೆಯನ್ನು ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ತಾವು ಅನೇಕಾಂತವಾದ ನಾಟಕದ ಅಂತಿಮ ಭಾಗವನ್ನು ವೀಕ್ಷಿಸಲಿದ್ದೀರಿ. ನೀವೆಲ್ಲ ಅನೇಕಾಂತವಾದವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರೆಂದು ಭಾವಿಸಿದ್ದೇವೆ. ಸೂರ್ಯ ತನ್ನ ಮಗನಿಗೆ ಅನೇಕಾಂತವಾದವನ್ನು ವಿವರಿಸುತ್ತಾ ಉದಾಹರಣೆಗಾಗಿ ಸುದರ್ಶನ್ ಮತ್ತು ಮೈತ್ರರ ಪ್ರೇಮ ವಿವಾಹದ ಕಥೆಯನ್ನು ಹೇಳತೊಡಗುತ್ತಾನೆ. ಅವರಿಬ್ಬರು ಮದುವೆಯಾಗಿ 1 ತಿಂಗಳು ಸುಖವಾಗಿರುತ್ತಾರೆ. ನಂತರ ಇಬ್ಬರಿಗೂ ತನ್ನದೇ ಹಠವಾಗಿ ಎಲ್ಲದಕ್ಕೂ ಜಗಳ ಪ್ರಾರಂಭವಾಗುತ್ತದೆ. ಇಲ್ಲ ಅಂದ್ರೆ ನಾನು ಬರಲ್ಲ. ಇಷ್ಟ ಇದ್ರೆ ಬಾ, ಕಷ್ಟ ಆದ್ರೆ ಬಿಡು, ನಾನೇ ನಿಂಗೆ ಒತ್ತಾಯ ಮಾಡ್ತಾ ಇಲ್ವಲ್ಲ. ಇದನ್ನು ಕಂಡ ಸೂರ್ಯ ಅವರಿಬ್ಬರನ್ನು ತನ್ನ ದೊಡ್ಡಪ್ಪನವರಲ್ಲಿಗೆ ಕರೆದೊಯ್ಯುತ್ತಾನೆ. ದೊಡ್ಡಪ್ಪನವರು ಅವರಿಬ್ಬರನ್ನು ಕುರಿತು, ನೀವು ಯಾವುದೇ ಸನ್ನಿವೇಶವನ್ನಾಗಲಿ ಬರೀ ನಿಮ್ಮ ದೃಷ್ಟಿಯಿಂದ ನೋಡಬೇಡಿ, ಇನ್ನೊಬ್ಬರ ದೃಷ್ಟಿಯಿಂದಲೂ ನೋಡಿ, ಬರುವ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತವೆ ಎಂದು ಬುದ್ಧಿವಾದ ಹೇಳುತ್ತಾರೆ. ಬರುವ ಸಮಸ್ಯೆಗಳು ತಾನಾಗಿಯೇ ಬಗೆಹರಿಯುತ್ತದೆ.
ದೂರ ಆಗುತ್ತೆ ನಿಮ್ಮ ಆಫೀಸ್ಗೆ ಹತ್ರ ಆಗೋ ತರ ಬೆಳಂದೂರ ಹತ್ರ ಮಾಡೋಣ ನನ್ಗೇನೋ ಹತ್ರ ಆಗತ್ತೆ ಆದ್ರೆ ಪಾಪ ನೀವು ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋಗೋದೇನ್ ಸುಲಭನ ಏ ನಾನು ಬೆಳಿಗ್ಗೆ ಬೇಗ ಮನೆ ಬಿಟ್ರೆ ಟ್ರಾಫಿಕ್ ಕಮ್ಮಿ ಇರುತ್ತೆ ಹಾಗೆ ಸಂಜೆನೂ ಟ್ರಾಫಿಕ್ ಕಮ್ಮಿ ಇರಬೇಕಾದ್ರೆ ಬಂದ್ಬಿಡ್ತೀನಿ ನನ್ಗೇನು ಪ್ರಾಬ್ಲಮ್ ಇಲ್ಲ ಒಂದ್ ಕೆಲಸ ಮಾಡೋಣ ಸಜ್ಜಾಪುರ್ ರೋಡಲ್ಲಿ ಎಲ್ಲರೂ ಮನೆ ಮಾಡೋಣ ನಿಮ್ಗೆ ಒಳಗಿಂದ ಹೊಸ ರೋಡಿಂದ ರೀಚ್ ಆಗ್ಬೋದು ಆಫೀಸಿಗೆ ಬೇಗ ನನ್ ಪರವಾಗಿಲ್ಲ ಒಂದ್ ಬಸ್ ಒಂದ್ ಆಟೋ ತಗೊಂಡು ಒಂದ್ ಅರ್ಧ ಗಂಟೆಲಿ ಆಫೀಸಿಗೆ ರೀಚ್ ಆಗ್ಬಿಡ್ಬೋದು ವಾವ್ ಸೂಪರ್ ಐಡಿಯಾ ಒಂದ್ ಕೆಲಸ ಮಾಡೋಣ ಇವತ್ತು ಶನಿವಾರ ನಾಳೆ ಹೋಗ್ಬಿಟ್ಟು ಒಂದ್ ಮನೆ ಫಿಕ್ಸ್ ಮಾಡ್ಕೊಂಡ್ಬರೋಣ ಓಕೆ ಸರಿ ಹೇ ಸುದಿ ಸೂಪರ್ ಶಾಪಿಂಗ್ ಆಯ್ತು ಇವತ್ತು ಏನ್ ತಂದಿದ್ದೀನಿ ನೋಡಿ ಇಲ್ಲಿ ತೋರಿಸು ಏನೋ ತಿರ್ಗಾ ರೆಡ್ ಟಿ ಶರ್ಟ್ ತಂದಿದ್ಯಾ ನಾತ್ರ ಆಲ್ರೆಡಿ ಮೂರು ರೆಡ್ ಟಿ ಶರ್ಟ್ ಇದೆ ಅಯ್ಯೋ ಮತ್ತೆ ಬಿಟ್ಟೆ ಯೋಚನೆನೇ ಮಾಡಲಿಲ್ಲ ನಿಮಗೆ ರೆಡ್ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ ಅದಕ್ಕೆ ತಗೊಂಬಂದೆ ಹೋಗಲಿ ಬಿಡಿ ರಿಟರ್ನ್ ಮಾಡಿಬಿಡ್ತೀನಿ ಪಾಪ ಎಷ್ಟು ಆಸೆ ಪಟ್ಟು ತಂದಿದ್ಯಾ ಇರಲಿ ಬಿಡು ಒಂದು ಕೆಲಸ ಮಾಡ್ತೀನಿ ಒಂದು ನಾನು ಇಟ್ಕೋತೀನಿ ಒಂದು ರಿಟರ್ನ್ ಮಾಡಿಬಿಡು ಹಾಗಾದ್ರೆ ಯಾವ್ದು ಇರಲಿ ಇದರಲ್ಲಿ ನಿಮ್ಮ ಇಷ್ಟನೇ ನನ್ನ ಇಷ್ಟ ನಿಮ್ಗೆ ಯಾವ್ದು ಇಷ್ಟನೋ ಅದೇ ಇಟ್ಕೋ ಸರಿ ಬಿಡಿ ಹಾಗೆ ಮಾಡ್ತೀನಿ ಥ್ಯಾಂಕ್ ಯು ಅತ್ತೆ ಇವತ್ತು ತಿಂಡಿಗೆ ಏನು ಮಾಡಲಿ ನಿಮಗೆ ಏನು ಇಷ್ಟ ಬರ್ತೈತೋ ಅದನ್ನ ಮಾಡುವ ಅವಲಕ್ಕಿ ಮಾಡು ಲಗುನ ಆಗ್ತೈತಿ ಇವತ್ತು ರವಿವಾರ ಅಲ್ವಾ ಅತ್ತೆ ಅದಕ್ಕೆ ಕೇಳಿದೆ ಇಲ್ಲಿ ಬಿಡವ ವಾರ ಇಡೀ ಆಫೀಸ್ನಾಗ ದುಡ್ದು ಸುಸ್ತಾಗಿರ್ತಿ ನೀನು ಆರಾಮ್ ತಗೋಬೇಕಲ್ಲ ಅವಲಕ್ಕಿನ ಮಾಡು ಇಲ್ಲ ಅತ್ತೆ ನಿಮಗೆ ಅವ್ರಿಗೆ ರೊಟ್ಟಿ ಅಂದ್ರೆ ಬಹಳ ಇಷ್ಟ ಅಲ್ವಾ ಅದಕ್ಕೆ ವಾರಕ್ಕೆ ಎರಡು ಬಾರಿ ಆದ್ರೂ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದೀನಿ ಇವತ್ತು ರೊಟ್ಟಿ ಬೆಂಡೆಕಾಯಿ ಪಲ್ಯ ಚಟ್ನಿ ಮಾಡೋಣ ಅಂತ ಇದ್ದೀನಿ ಹಂಗೆ ಮಾಡುವ ನಾನು ಬರ್ತೀನಿ ಇಬ್ರು ಸೇರಿ ಮಾಡೋಣಂತ ಸರಿ ಅತ್ತೆ ನೋಡಿದ್ಯಾ ಸುನಿಲ್ ಈಗ ಗೊತ್ತಾಯ್ತಾ ನಮ್ಗೆ ಜೀವನದಲ್ಲಿ ಅನೇಕಾಂತವಾದದಿಂದ ಏನು ಪ್ರಯೋಜನ ಅಂತ ಎರಡು ವಿಷಯ ಗೊತ್ತಾಯ್ತಪ್ಪ ಒಂದು ಜೀವನದಲ್ಲಿ ಸಾಮರಸ್ಯಕ್ಕೆ ಇನ್ನೊಂದು ಮುಕ್ತಿಗೆ ಅನೇಕಾಂತವಾದ ಬಹಳ ಅಗತ್ಯ ಅಂತ ಗೊತ್ತಾಯ್ತು ಓ ಮುಕ್ತಿಗೆ ಅನೇಕಾಂತವಾದ ಹೇಗೆ ಅಗತ್ಯ ಹೇಳು ಕೇವಲ ಜ್ಞಾನ ಆದ ಮೇಲೆ ತಾನೇ ಮುಕ್ತಿ ವಸ್ತುವಿನ ಯಥಾರ್ಥ ಸ್ವರೂಪವೇ ಸಮ್ಯಕ್ ಜ್ಞಾನ ಅಂತಿರಲ್ವಾ ಆ ಯಥಾರ್ಥ ಸ್ವರೂಪ ತಿಳಿದುಕೊಳ್ಳುವುದಕ್ಕೆ ಅನೇಕಾಂತವಾದ ಬೇಕೇ ಬೇಕು ಅಂದ್ಮೇಲೆ ಅನೇಕಾಂತವಾದ ಮುಕ್ತಿಗೆ ಅಗತ್ಯ ಅಲ್ವಾ ಸೂಪರ್ ಸುನಿಲ್ ಇನ್ನು ಅನೇಕಾಂತವಾದದಿಂದ ಜೀವನದಲ್ಲಿ ಸಾಮರಸ್ಯ ಹೇಗೆ ಸಾಧ್ಯ ಹೇಳು ಅನೇಕಾಂತವಾದವನ್ನು ಅಳವಡಿಸಿಕೊಂಡರೆ ಯಾವುದಾದರೂ ವಿಚಾರವನ್ನಾಗಲಿ ಸನ್ನಿವೇಶವನ್ನಾಗಲಿ ಬೇರೆಯವರ ದೃಷ್ಟಿಯಿಂದ ನೋಡಕ್ಕೆ ಬರುತ್ತೆ ಅದರಿಂದ ಸಿಟ್ಟು ಕೋಪ ಕಮ್ಮಿಯಾಗಿ ಸಾಮರಸ್ಯ ಬರುತ್ತೆ ಕರೆಕ್ಟ್ ಆಗಿ ಹೇಳಿದೆ ಸಿಟ್ಟು ಕೋಪ ಕಡಿಮೆ ಮಾಡೋದ್ರಿಂದ ಹಿಂಸೆಯೂ ಕಡಿಮೆ ಆಗುತ್ತೆ ಮನಸ್ಸಿಗೆ ಶಾಂತಿಯೂ ಸಿಗುತ್ತೆ ಇನ್ಮೇಲಿಂದ ನಾನು ಎಲ್ಲರ ದೃಷ್ಟಿಯಿಂದ ಯೋಚನೆ ಮಾಡಲು ಪ್ರಾರಂಭಿಸ್ತೀನಿ ಯಾರನ್ನೂ ಬೈಕೊಳ್ಳಲ್ಲ ನಾನು ಅಷ್ಟೇ ಅಪ್ಪ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಈ ಅನೇಕಾಂತವಾದಕ್ಕೆ ಭಕ್ತಿಯಿಂದ ಒಂದು ನಮಸ್ಕಾರ ಮಾಡೋಣ ಅನೇಕಾಂತವಾದಕ್ಕೆ ಜಯ ಅನೇಕಾಂತವಾದಕ್ಕೆ ಜಯ ಅನೇಕಾಂತವಾದಕ್ಕೆ ಜಯ
ವೀಕ್ಷಕರೇ, ಪ್ರತಿ ಭಾನುವಾರ ಚಂದನವಾಹಿನಿಯಲ್ಲಿ 12:00 to 12:30 ಪ್ರಸಾರವಾಗುತ್ತಿರುವ ರತ್ನತ್ರಯ ಧಾರಾವಾಹಿಯನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ನಮ್ಮ ವಂದನೆಗಳು. ನಮೋಸ್ತು ಶಾಸನ ಸೇವಾ ಸಮಿತಿ ಕರ್ನಾಟಕ ವಿಭಾಗ ಹಾಗೂ ಶ್ರೀ ದಿಗಂಬರ ಜೈನ ಸಮಾಜ ಹುಬ್ಬಳ್ಳಿ ಮತ್ತು ಸಮಸ್ತ ಜೈನ ಸಂಘಟನೆಗಳು ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ 22/9/2019 ಹುಬ್ಬಳ್ಳಿ ಮಹಾನಗರದಲ್ಲಿರುವ ಶ್ರೀ ಶಾಂತಿನಾಥ ಭವನದಲ್ಲಿ ಪೂಜ್ಯ ಗಣಿನಿ ಆರಿಕಾ ವಿಶಾಶ್ರೀ ಮಾತಾಜಿಯವರ ಪಾವನ ಸಾನ್ನಿಧ್ಯದಲ್ಲಿ ನಮೋಸ್ತು ಶಾಸನ ಸೇವಾ ಸಮಿತಿಯ ಪ್ರಥಮ ಅಂತಾರಾಷ್ಟ್ರೀಯ ಅಧಿವೇಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಬನ್ನಿ ಬಂಧುಗಳೇ, ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ವೀಕ್ಷಿಸೋಣ. ಈ ಅಧಿವೇಶನದಲ್ಲಿ ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಮತ್ತು ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರಿಗೆ ತ್ಯಾಗಿ ಸೇವಾ ಪುರಸ್ಕಾರವನ್ನಿತ್ತು ಗೌರವಿಸಲಾಯಿತು. ಮತ್ತು ಇದೇ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೇಶ್ವರ ಕ್ಷೇತ್ರಪಾಲ ಬರಿಗಾಲಿ ಗದಗ, ಜಯಲಕ್ಷ್ಮಿ ಪಾರ್ಶ್ವನಾಥ್ ಮೈಸೂರು, ಶ್ರೀ ಭೋಜರಾಜ ಹೆಗ್ಗಡೆ ಬೆಳ್ತಂಗಡಿ, ಶ್ರೀ ಹರಿಶ್ಚಂದ್ರ ಜೈನ್ ಪಾಣೆ ಮಂಗಳೂರು ಮತ್ತು ಶ್ರೀಮತಿ ನಂದರಾಣಿ ಪಾಟೀಲ್ ಹುಬ್ಬಳ್ಳಿ ಇವರಿಗೆ ತ್ಯಾಗಿ ಸೇವಾ ಪುರಸ್ಕಾರವನ್ನಿತ್ತು ಸನ್ಮಾನಿಸಲಾಯಿತು. ಈ ಸಮಾರಂಭಕ್ಕೆ ಉತ್ತಮ ಸಹಯೋಗವನ್ನು ನೀಡಿದ ದಾನಿಗಳು ಮತ್ತು ಕಾರ್ಯಕರ್ತರನ್ನು ಹಾಗೂ ರತ್ನತ್ರಯ ತಂಡದ ಡಾಕ್ಟರ್ ನೀರಜ ಮತ್ತು ಡಾಕ್ಟರ್ ನಾಗೇಂದ್ರ ಕುಮಾರ್ ಹಾಗೂ ಶ್ರೀ ನಾಗೇಂದ್ರ ಜೈನ್ ಎಲ್ಲರನ್ನು ಸನ್ಮಾನಿಸಲಾಯಿತು. ನಮೋಸ್ತು ಶಾಸನ ಸಮಿತಿಯ ಕರ್ನಾಟಕ ವಿಭಾಗದ ಶ್ರೀಮತಿ ತೇಜಸ್ವಿನಿ ಡಿ ಅವರು, ಇತರ ಸಕಲ ಕಾರ್ಯಕಾರಿ ಸಮಿತಿಯವರು ಉಪಸ್ಥಿತರಿದ್ದರು. ಪೂಜ್ಯರಾದ 105 ಗಣಿನಿ ಆರಿಕಾ ವಿಶಾಶ್ರೀ ಮಾತಾಜಿಯವರು ಮತ್ತು ಶ್ರೀಕ್ಷೇತ್ರ ಸೋಂದಾದ ಸ್ವಸ್ತಿಶ್ರೀ ಭಟ್ಟಾಕಲಂಕ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು.
ಕಾರ್ಯಕ್ರಮ ಮುಕ್ತಾಯವಾಯಿತು. ಪ್ರಿಯ ವೀಕ್ಷಕರೇ, ಇಂದು ತಾವು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿಗೆ ಸೇರಿದ ಶೇಡವಾಳ ಗ್ರಾಮದಲ್ಲಿರುವ ಭಗವಾನ್ ಆದಿನಾಥ ತೀರ್ಥಂಕರರ ಬಸದಿ, ಸಹಸ್ರಬಿಂಬ ದರ್ಶನ, 24 ತೀರ್ಥಂಕರರ ಅಮೃತ ಶಿಲೆಯ ಮೂರ್ತಿಗಳ ದರ್ಶನ, ಸಮವಸರಣ ಹಾಗೂ ನಂದೀಶ್ವರ ದ್ವೀಪದ ದರ್ಶನ ಮಾಡಲಿದ್ದೀರಿ. 20ನೆಯ ಶತಮಾನದಲ್ಲಿ ದಿಗಂಬರ ಮುನಿ ಪರಂಪರೆಯನ್ನು ಪುನಃ ಪ್ರತಿಷ್ಠಾಪಿಸಿದ ಪರಮ ಪೂಜ್ಯ 108 ಶಾಂತಿಸಾಗರ ಮಹಾರಾಜರು ಹೆಚ್ಚಿನ ಚಾತುರ್ಮಾಸಗಳನ್ನು ಇಲ್ಲಿಯೇ ಆಚರಿಸಿದಂತಹ ಪುಣ್ಯಭೂಮಿಯಾಗಿದೆ ಶೇಡಬಾಳ. ಬೆಳಗಾವಿ ಮೀರಜ್ ರೈಲು ರಸ್ತೆಯ ಶೇಡಬಾಳ ರೈಲ್ವೆ ನಿಲ್ದಾಣದಿಂದ 5 ಕಿಲೋಮೀಟರ್ ಸಾಗಿದರೆ ಶ್ರೀ ಶಾಂತಿಸಾಗರ ಅನಾಥಾಶ್ರಮ ಹಾಗೂ ಬಸದಿ ಸಮುಚ್ಚಯ ಇವೆ. ಭಗವಾನ್ ಮಹಾವೀರರ ಭವ್ಯವಾದ ಸುಮಾರು 18 ಅಡಿ ಎತ್ತರದ ಶಿಲಾಮೂರ್ತಿ ಧರ್ಮಚಕ್ರ ಸ್ತಂಭವನ್ನು ಕಾಣಬಹುದು. ಇಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆ ಕಾಲೇಜು ಎಲ್ಲವೂ ದಿಗಂಬರ ಸಮಾಜದ ಆಶ್ರಯದಲ್ಲಿ ನಡೆಸಲ್ಪಡುತ್ತವೆ. ಸುಮಾರು 50ಕ್ಕೂ ಹೆಚ್ಚು ಅನಾಥ ಮಕ್ಕಳಿಗೆ ಆಶ್ರಯ ತಾಣವೂ ಆಗಿದೆ. ಇತ್ತೀಚೆಗೆ ಜಂಗಲ್ ವಾಲೆ ಬಾಬಾ ಖ್ಯಾತಿಯ ಪರಮ ಪೂಜ್ಯ 108 ಚಿನ್ಮಯ ಸಾಗರ ಮುನಿ ಮಹಾರಾಜರು ಜುಗುಳದಲ್ಲಿ ಚಾತುರ್ಮಾಸ ನಡೆಸುತ್ತಿರುವಾಗ ಅಲ್ಲಿ ಪ್ರವಾಹ ಬಂದಿದ್ದರಿಂದ ಆ ಸಮಯದಲ್ಲಿ ಅವರು ಶೇಡಬಾಳಕ್ಕೆ ಆಗಮಿಸಿ ಚಾತುರ್ಮಾಸವನ್ನು ಮುಂದುವರೆಸಿದ್ದರು. ಇಲ್ಲಿ ಜಿನಸೇನಾಚಾರ್ಯರು ಮತ್ತು ಜ್ಞಾನಸಾಗರ ಮಹಾರಾಜರು ಸಹ ವಿರಾಜಮಾನರಿದ್ದರು. ಶೇಡಬಾಳ ಗ್ರಾಮವು ಇತ್ತೀಚೆಗಷ್ಟೇ ಸಮಾಧಿ ಮರಣವನ್ನು ಹೊಂದಿದ ಶ್ವೇತ ಪಿಂಚಾಚಾರ್ಯ ಎಂದೇ ಖ್ಯಾತರಾದ ಪರಮ ಪೂಜ್ಯ 108 ವಿದ್ಯಾನಂದ ಮಹಾರಾಜರ ಜನ್ಮಸ್ಥಳವಾಗಿದೆ. ಬನ್ನಿ ವೀಕ್ಷಕರೇ, ಅದರ ಒಂದು ಸಂಕ್ಷಿಪ್ತ ವರದಿ ತಮಗಾಗಿ. ಅರಿಯಲಿಲ್ಲವಲ್ಲ ಆತ್ಮನ ಮರೆತು ಕೆ